ತುಂಬ ಸಂತೋಷನಾಗ್ತಾ ಇದೆ ಹಾಗೂ ಸ್ವಲ್ಪ ದುಃಖನೂ ಇದೆ. ಆಲ್ಮೋಸ್ಟ್ ನಾವೊಂದು 4 ತಿಂಗಳಿಂದ ಅಪ್ಪು ಕಳ್ಕೊಂಡ್ಮೇಲೆ ನಾವೆಲ್ಲರೂ ದುಃಖದಲ್ಲೇ ಇದ್ದೀವಿ. ನಮ್ಮ ದುಃಖದಲ್ಲಿ ಇಡೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಇದೆ, ಸರ್ಕಾರ ಇದೆ, ಎಕ್ಸ್ಪೆಷಲಿ ಬೊಮ್ಮಾಯಿ ಅವರು ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ನಮಗೆಷ್ಟು ದುಃಖ ಆಯಿತು ಅವ್ರಿಗೂ ಅಷ್ಟೇ ದುಃಖ ಆಗಿದೆ. ಆ್ಯಂಡ್ ನಮ್ಮ ಬೊಮ್ಮಾಯಿ ಸರ್ ಬಗ್ಗೆ ಹೇಳಬೇಕು ನೋಡಿ, ಅಷ್ಟು ಜನ ನಿಂತಿದ್ರು ಅವ್ರು ಡಿಸ್ಟರ್ಬ್ ಆಗದೆ ಅವರು ಒಬ್ಬ ಪ್ರೇಕ್ಷಕರ ಥರ ನಿಂತ್ಕೊಂಡು ನೋಡ್ತಾ ಇದ್ರೆ ಅದು ದೊಡ್ಡತನ. ಅದು 100% ಕಾಮನ್ ಮ್ಯಾನ್ ಅಂದರೆ 100%. ನಾನು ಇದ್ರಿಗೂ ಜೀವನದಲ್ಲಿ ಈ ಥರ ಒಂದು ಸಿ ಎಂನ ನೋಡೇ ಇಲ್ಲ ನಾನು. ಯಾಕಂದರೆ ಅವ್ರ ನಾವು ಅವ್ರ ಪ್ರೀತಿ ನನಗೆ ಯಾವತ್ತೂ ನಾನು ಚಿರಣೆ ಆಗಿರ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.